टीवी स्क्रीन पर कंगारू को भागता हुआ देखकर विदु को बहुत आनंद आ रहा था। टीवी स्क्रीन पर कंगारू को भागता हुआ देखकर विदु को बहुत आनंद आ रहा था। इन टीवी विदु वॉज वेरी हैप्पी टू सी कैंगरू रनिंग ऑन द स्क्रीन। टीवी पर्दे मेले ओडुत्ता होगुवा कांगरुवन्नु नोडी विदुगे तुम्बा खुशी आगुत्ते। कांगरु अपनी आगे की दोनों टांगों और पूंछ को टिकाकर पिछली टांगों को आगे बढ़ाता हुआ उछल उछल कर भाग रहा था। कंगारू अपने आगे की दोनों टांगों पर और पूंछों को टिकाकर पिछली टांगों को आगे बढ़ाता हुआ उछल उछल कर भाग रहा था। द कैंगरू वॉज रनिंग बैक एंड फोर्थ, वॉचिंग बैक एंड फोर्थ विथ बोथ लेग्स एंड टेल फेसिंग। टीवी पर्दे मेले कांगरू हिंदक्के ओडुत्ता इरो तरह हागेने हिंदक्के मुंदक्के जिगियो तरह कानिसुत्ता इत्तु। एरडू कालगळ ಮತ್ತು ಬಾಲವನ್ನು ಹಿಂದಕ್ಕೆ ಮುಂದಕ್ಕೆ ಪುಟಿಯುತ್ತಾ ಓಡುತ್ತಾ ಇರೋ ಥರ ವಿದುಗೆ ಕಾಣಿಸ್ತಾ ಇತ್ತು. ತಬಿ ಕುಚ್ ವಿಜ್ಞಾಪನ್ ಆನೆ ಲಗೆ, ತಬಿ ಕುಚ್ ವಿಜ್ಞಾಪನ್ ಆನೆ ಲಗೆ, ದೆನ್ ಸಮ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟೆಡ್ ಕಮಿಂಗ್. ನಂತರ ಕೆಲವು ಜಾಹೀರಾತುಗಳು ಬರಲಾರಂಭಿಸಿದವು. ವಿದು ಛಾಗ್ತೆ ಹುಯೇ ಬೋಲಿ, अरे वाह दादाजी, यह तो बहुत अनोख जीव है। विदु चहकते हुए बोली, अरे वाह दादाजी, यह तो बहुत अनोख जीव है। विदु सेड वाई क्रिपिंग, ओ वाह ग्रैंडपा, दिस इज अ वेरी यूनिक क्रिएचर। ಇದು ತಾತನಿಗೆ ಹೇಳ್ತಾಳೆ, ಅರೆ ವಾ ತಾತ, ಇದು ಬಹಳ ವಿಶಿಷ್ಟವಾದ ಜೀವಿ. ದಾದಾಜಿನೇ ಸಂಜಾಯ, ಬೇಟಾ ಸಂಸಾರ ಮೇ ಏಸೆ ಅನೇಕ ಅನೋಖೆ ಜೀವ್ ಹೇ. ದಾದಾಜಿನೇ ಸಂಜಾಯ, ಬೇಟಾ ಸಂಸಾರ ಮೇ ಏಸೆ ಅನೇಕ ಅನೋಖ ಜೀವ್ ಹೇ. Grandpa explained, there are many such unique creatures in the world. ಅಜ್ಜ ವಿವರಿಸುತ್ತಾರೆ, ಜಗತ್ತಿನಲ್ಲಿ ಇಂಥ ಅನೇಕ ವಿಶಿಷ್ಟವಾದ ಜೀವಿಗಳಿವೆ ಅಂತ ವಿದುಗೆ ತಾತ ಹೇಳ್ತಾರೆ. ದೋ ಮಿನಿಟ್ ಕೆ ಬಾದ್ ಕಾರ್ಯಕ್ರಮ ಫಿರ್ ಸೆ ಶುರು ಹೋ ಗಯಾ. ದೋ ಮಿನಿಟ್ ಕೆ ಬಾದ್ ಕಾರ್ಯಕ್ರಮ ಫಿರ್ ಸೆ ಶುರು ಹೋ ಗಯಾ. ದೋ ಪ್ರೋಗ್ರಾಮ್ ರೆಸ್ಯೂಮ್ ಆಫ್ಟರ್ ಟೂ ಮಿನಿಟ್ಸ್, ಎರಡು ನಿಮಿಷಗಳ ನಂತರ ಕಾರ್ಯಕ್ರಮ ಪುನಃ ಆರಂಭವಾಗುತ್ತೆ. ವಿದುನೆ ದೇಖಾ ಕಂಗಾರು ಕಿ ಪೂಂಚಿ ಲಂಬಿ ಔರ್ ಭಾರಿ ಹೇ. ವಿದು ನೆ ದೇಖಾ ಕಂಗಾರು ಕಿ ಪೂಂಚ್ ಲಂಬಿ ಔರ್ ಭಾರಿ ಹೇ, ಜೋ ಉಚಲ್ತೆ ಸಮಯ ಉಸೆ ಇದರ್ ಉದರ್ ಲುಡಕ್ನೆ ಸೆ ಬಚಾ ರಹಿ ಹೇ. ಜೋ ಉಚಲ್ತೆ ಸಮಯ ಉಸೆ ಇದರ್ ಉದರ್ ಲುಡಕ್ನೆ ಸೆ ಬಚಾ ರಹಿ ಹೇ. Vidu saw that the kangaroo tail is long and heavy, which is protecting it from rolling around while bouncing. Vidu kangaroo nu nortale, adara balavu udda mattu
ಭಾರವಾಗಿರುತ್ತೆ. ಅದು ಪುಟಿಯುವಾಗ ಅದರ ಬಾಲವು ಆ ಕಡೆ ಈ ಕಡೆ ಅಲುಗಾಡುತ್ತಾ ಇರುತ್ತೆ. ತಬಿ ಕಂಗಾರು ಅಪ್ನಿ ಪೂಂಚ್ ಕೋ ಕುರ್ಸಿ ಕಿ ತರಹ ಟಿಕಾಕರ್ ಬೈಠ್ ಗಯಾ. ತಬಿ ಕಂಗಾರು ಅಪ್ನಿ ಪೂಂಚ್ ಕೋ ಕುರ್ಸಿ ಕಿ ತರಹ ಟಿಕಾಕರ್ ಬೈಠ್ ಗಯಾ. ದೆನ್ ದ ಕ್ಯಾಂಗ್ರೂ ಸೆಟ್ ಈಸ್ ಟೈಲ್ ಲೈಕ್ ಅ ಚೇರ್. ನಂತರ ಕಾಂಗ್ರು ತನ್ನ ಬಾಲವನ್ನು ಕುರ್ಚಿಯ ಥರ ಮಡಚಿ ಅದರ ಮೇಲೆ ಅದು ಕುಳಿತುಕೊಳ್ಳುತ್ತೆ. ಪ್ಯಾರೆ ಪ್ಯಾರೆ ದೋ ಬಚ್ಚೆ ಉಸ್ಕಿ ಜೇಬ್ ಸೆ ಬಾಹರ್ ಝಾಂಕ್ ರಹೇತೆ. ಪ್ಯಾರೆ ಪ್ಯಾರೆ ದೋ ಬಚ್ಚೆ ಉಸ್ಕಿ ಜೇಬ್ ಸೆ ಬಾಹರ್ ಝಾಂಕ್ ರಹೇತೆ. ಟೂ ಲವ್ಲಿ ಚಿಲ್ಡ್ರನ್ ವರ್ ಪೀಪಿಂಗ್ ಔಟ್ ಆಫ್ ಈಸ್ ಪಾಕೆಟ್. ಎರಡು ಮುದ್ದಾದ ಕಾಂಗರು ಮರಿಗಳು ಆ ಚೀಲದಿಂದ ಹೊರಗೆ ಬಂದು ನೋಡುತ್ತವೆ. ಕಾಂಗರು ಚೀಲದಿಂದ ಹೊರಗೆ ಬಂದು ನೋಡುತ್ತವೆ. ಹಾಗೆ ಬತಾಯ ಗಯ ಕಂಗಾರುಕ್ಕೆ ಬೊಚ್ಚೋಂಕೋ ಜೋಯಿಸ್ ಕಹ ಜಾತಾ ಹೇ. ಹಾಗೆ ಬತಾಯ ಗಯ ಕಂಗಾರುಕ್ಕೆ ಬೊಚ್ಚೋಂಕೋ ಜೋಯಿಸ್ ಕಹ ಜಾತಾ ಹೇ. ಫರ್ದರ್ ಟೋಲ್ಡ್ ದ ಚಿಲ್ಡ್ರನ್ ಆಫ್ ದ ಕ್ಯಾಂಗ್ರೂ ಆರ್ ಕಾಲ್ಡ್ ಜೋಯಿಸ್. ನಂತರ ಹೇಳ್ತಾರೆ ಕಾಂಗ್ರೂ ಮರಿಗಳಿಗೆ ಜೋಯಿಸ್ ಎಂದು ಕರೆಯುತ್ತಾರೆ ಅಂತ. ಕಂಗಾರು ಪ್ರಾಯ ಜುಂಡಾಮೆ ರಹತೆ ಹೇ. ಕಂಗಾರು ಪ್ರಾಯ ಜುಂಡಾಮೆ ರಹತೆ ಹೇ. ಕ್ಯಾಂಗ್ರೂಸ್ ಆಫ್ಟನ್ ಲಿವ್ ಇನ್ ಹರ್ಡ್ಸ್. ಕಂಗಾರು ಹೆಚ್ಚಾಗಿ ಹಿಂಡುಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಜುಂಡಾ ಕಾ ನೇತಾ ಏಕ್ ಬಡಾ ಕಂಗಾರು ಹೋತಾ ಹೇ. ಜುಂಡಾ ಕಾ ನೇತಾ ಏಕ್ ಬಡಾ ಕಂಗಾರು ಹೋತಾ ಹೇ. ದ ಲೀಡರ್ ಆಫ್ ದ ಹರ್ಡ್ ಈಸ್ ಅ ಲಾರ್ಜ್ ಕ್ಯಾಂಗರೂ. ಅದರಲ್ಲಿ ಅಂದರೆ ಆ ಗುಂಪಲ್ಲಿ ತುಂಬ ಎತ್ತರವಾದ ಕಾಂಗರು ಆ ಗುಂಪಿಗೆ ಯಜಮಾನನಾಗಿರುತ್ತೆ. ಏ ಅಧಿಕತರ್ ಘಾಸ್ ಪಾತ್ ಔರ್ ಫಲ್ ಕಾತೆ ಹೇ. ಏ ಅಧಿಕತರ್ ಘಾಸ್ ಪಾತ್ ಔರ್ ಫಲ್ ಕಾತೆ ಹೇ. ದೇ ಮೋಸ್ಟ್ಲಿ ಈಟ್ ವೀಡ್ಸ್ ಆ್ಯಂಡ್ ಫ್ರೂಟ್ಸ್. ಕಾಂಗರು ಹುಲ್ಲು ಸೊಪ್ಪುಗಳನ್ನು ಹಣ್ಣುಗಳನ್ನು ತುಂಬ ಹೆಚ್ಚಾಗಿ ತಿನ್ನುತ್ತವೆ. ಲಂಬೆ ಸಮಯ ತಕ್ ಏ ಪಾನಿ ಕೆ ಬಿನಾ ರಹ ಸಕ್ತೆ ಹೇ. ಲಂಬೆ ಸಮಯ ತಕ್ ಏ ಪಾನಿ ಕೆ ಬಿನಾ ರಹ ಸಕ್ತಾ ಹೇ. ದೇ ಕ್ಯಾನ್ ರಿಮೈನ್ ವಿಥೌಟ್ ವಾಟರ್ ಫಾರ್ ಅ ಲಾಂಗ್ ಟೈಮ್. ಬಹಳ ದಿನಗಳವರೆಗೆ ಅವುಗಳು ನೀರುಗಳನ್ನು ಕುಡಿಯದೆ ಕೂಡ ಇರುತ್ತವೆ.